ನಮ್ಮ ತುಳಿದ್ರೆ ಅವ್ರು ಬೆಳೀತಾರೆ. ಒಂದು 500 ರಿಂದ 1,000 ಜನ ಅಲ್ಲಿ ನಮ್ಮಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಕರ್ಕೊಂಡ್ಬಂದು ಒಂದು ದೊಡ್ಡ ಹಾರ ಚಪ್ಪಲಿಗಳು ನಮ್ಮೂರಿಂದ ತಗೊಂಡ್ಬರ್ತೀವಿ, ಇಲ್ಲಿ ಸಿಗಲ್ಲ. ಸುಮಾರು ನಮ್ಮ ಹಳ್ಳಿ ಕಡೆ ಎಷ್ಟು ಜನ ಇದ್ದಾರ ಹೆಣ್ಣು ಮಕ್ಕಳು ಆದ್ರು ಅವ್ರು ಚಪ್ಪಲಿ ತಗೊಂಡ್ ಬಂದು ಒಂದು ದೊಡ್ಡ ಹಾರ ಹಾಕ್ಬಿಟ್ಟು ಆಫೀಸ್ಗೆ ದೊಡ್ಡ ಹಾರ ಹಾಕ್ಬಿಟ್ಟು ಆಯಪ್ಪನ ಇದಾರಲ್ಲ ಯಾರ ರಂಗಪ್ಪನ ಅವ್ರು ಆಯಪ್ಪನ ಕೂಡ ಒಂದು ಹಾಕ್ಬಿಡ್ತೀವಿ. ಅಂಬೇಡ್ಕರ್ ಸೇವಾ ಸಂಘ ರಾಮಸಾಗರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ನಮ್ಮ ಹೆಸರು ಮಂಜುನಾಥ ಅಂತ. ನಮ್ಗೆ ಬಂದು ಕ್ಯಾಸಂಬಲ ಹೋಗ್ಲಿ KGF ತಾಲೂಕು ರಾಮಸಾಗರ. ನಮ್ದು ಈ ವಿಚಾರ ಸರ್ ಮದ್ಯದ ಅಂಗಡಿ ವಿಚಾರ ಇದು. ಈ ವಿಚಾರದಲ್ಲಿ ಸೋಮವಾರ ಅವ್ರಿಗೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಇಲ್ಲಿ ಮೋತಕಲ್ಲಿ ಎ ಮೋತಕಲ್ಲಿ ಗ್ರಾಮ ದಲ್ವಾಯಿ ವಸಲ್ಲಿ ಕೃಷ್ಣ ರಾಮಮೂರ್ತಿ ಬಿನ್ ಕೃಷ್ಣಪ್ಪ ನಾಯ್ಡು ಅದ್ರ ಬಗ್ಗೆ ಇದು. ಇದೇನಾದ್ರೂ ಇದು ಆಲ್ರೆಡಿ ನಾವು ಇಲ್ಲಿ ಅಬ್ಕಾರಿ ಡಿ ಸಿ ಸಾಹೇಬ್ ಇದ್ದಾರಲ್ಲ ಅವ್ರಿಗೆ ಕೊಟ್ಟಿದ್ದೀವಿ. ಕೊಟ್ಟು ಕೂಡ ಅವರೇನು ನಮಗೆ ಕೆಲಸ ಮಾಡಿಕೊಡ್ತಾ ಇಲ್ಲ. ರಂಗಪ್ಪ ಈ ಬಿನ್ ರಾಮಮೂರ್ತಿ ಬಿನ್ ಕೃಷ್ಣಪ್ಪ ನಾಯ್ಡು ಇವರೆಲ್ಲ ಮೂರು ಒಟ್ಟಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಿಸ್ತಾರೆ. ಇಲ್ಲಿ ಅಬ್ಕಾರಿ ಡಿ ಸಿ ಅಲ್ಲಿ ಆಫೀಸ್ ಹತ್ರ ಇದು ಸೂಪರ್ಡೆಂಟ್ ಆಯ್ಕೆ ಮಾಡ್ತಾರೆ ಕೆಲಸನೇ ಇದೆಲ್ಲ. ಅವರಿಂದ ಇಡೀ ನಮ್ಮ ಕೋಲಾರ ಡಿಸ್ಟ್ರಿಕ್ಟಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಯಾಕಂದರೆ ಅವ್ರು ಬೆಳಿಬೇಕಂದ್ರೆ ನಮ್ಮನ್ನು ತುಳಿಬೇಕು, ನಮ್ಮನ್ನು ತುಳಿದ್ರೆ ಅವ್ರು ಬೆಳೀತಾರೆ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೋಮವಾರದಿಂದ ಮೇಲೆ ದೊಡ್ಡ ಮಟ್ಟದಾಗಿ ಮಾಡಲೇ ಮಾಡ್ತೀವಿ ಸರ್. ಅವರಿಂದ ಏನಾಗುತ್ತೋ ಮಾಡಲಿ, ಅವರಿಂದ ಇಲ್ಲ ನಮ್ಮನ್ನು ಹೊಡಿತಾರ ಹೊಡಿಲಿ, ಇಲ್ಲ ನಮ್ಮ ಮೇಲೆ ಕೇಸ್ ಹಾಕ್ತಾರ ಹಾಕ್ಲಿ, ನಾವು ರೆಡಿ, ನಾವು ಸಿದ್ಧವಾಗಿದ್ದೀವಿ.